ದೇಶದಲ್ಲಿ ಆಗಿದ್ದಂತಕ್ಕಂಥ ದೊಡ್ಡ ಹಗರಣ ಬಾಂಡ್ ಇದು ಎಲೆಕ್ಟ್ರಲ್ ಬಾಂಡ್ ನೇರವಾಗಿ ಕಳ್ಳ ದುಡ್ಡ ಕಳ್ಳ ಹಣವನ್ನ ಬಿಜೆಪಿಯ ಹುಂಡಿಗೆ ಹಾಕೊಳ್ತಕ್ಕಂಥ ಸಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು ಸಾವಿರಾರು ಕೋಟಿ. ಫಸ್ಟ್ ಟೈಮ್ ಪ್ರಧಾನಮಂತ್ರಿಗಳಾದಾಗ ಸ್ವಿಸ್ ಬ್ಯಾಂಕ್ ನಲ್ಲಿರೋದ್ರಿಂದ 3 ತಿಂಗಳೊಳಗಡೆ 15 ಲಕ್ಷ ರೂಪಾಯಿ ತರ ಪರ್ ಹೆಡ್ ತಂದು ಹಾಕ್ಬಿಡ್ತೀನಿ ಇವರಿಗೆಲ್ಲ. ಇದುವರೆಗೂ ಮಾಡೋಕ್ಕಾಗಿಲ್ಲ. ಸರ್ವಾಧಿಕಾರದ ಹಿಟ್ಲರ್ ಧೋರಣೆಯ ಅಧಿಕಾರವನ್ನು ಮಾಡಿ ಅಜೆಂಡಾ ತಮ್ಮದೇನು ಅಂತ ಮನು ಸಂಸ್ಕೃತಿ ಅಥವಾ RSSನ ಅಜೆಂಡಾವನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಸಂವಿಧಾನವನ್ನು ಬದಲು ಮಾಡೋಕ್ಕೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಅದರಿಂದ ಕೇಜ್ರಿವಾಲ್ ಅವ್ರದ್ದು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದಕ್ಕೂ ಶಿಕ್ಷಣ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಮರ್ಯಾದೆ ಇಲ್ಲದೆ ಇರತಕ್ಕಂಥ ಈ ಪಾರ್ಟಿನ ನಾವೇನನ್ಬೇಕಾಗಿದೆ ಸರ್? ಇಡಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ, ಇದು ಏನನ್ನು ಸೂಚಿಸ್ತಾ ಇದೆ? ಪ್ರಾದೇಶಿಕ ಪಕ್ಷಗಳನ್ನು ಏನಾದರೂ ಮೋದಿ ಸರ್ಕಾರ ದಮನ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆಯಾ, ಅಥವಾ ಅರವಿಂದ್ ಕೇಜ್ರಿವಾಲ್ ಏನಾದರೂ ನಿಜವಾಗಿಯೂ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಸರ್? ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ. ಯಾರು ಅವ್ರನ್ನ ವಿರೋಧ ಮಾಡ್ತಾರೋ ಅವರಿಗೆಲ್ಲ ಅವ್ರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಅವರಿಲ್ಲ, ಅವ್ರ ಮೇಲೆ ಪಿತೂರಿ ಮಾಡ್ತಿದ್ದಾರೆ ರಾಜಕೀಯ ಕುತಂತ್ರದಿಂದ. ಮುಂತು ಅದು ಎಲ್ಲಕ್ಕಿಂತ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನನ್ನ ನಾಯಕತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಭಯ ಬಂದಿರೋದ್ರಿಂದ ಪ್ರಧಾನಮಂತ್ರಿಗಳಿಗೆ, ಮತ್ತು ಅವ್ರು ಇತ್ತೀಚೆಗೆ ಮಾಡಿರ್ತಕ್ಕಂಥ ಅವಾಂತರಗಳಿದಾವೆಲ್ಲ, ಡಿನೋಟಿಫಿಕೇಷನ್ನಿಂದ ಹಿಡಿದು GST ಹಿಡಿದು ಕೊನೆಗೆ ಇದಕ್ಕೆ ಬಂದು ನಿಂತಿದೆಯಲ್ಲ ಈಗ ದೊಡ್ಡ ಹಗರಣ, ದೇಶದಲ್ಲೇ ಆಗಿಲ್ಲದೆ ಇರತಕ್ಕಂಥ ದೊಡ್ಡ ಹಗರಣ ಬಾಂಡ್ ಇದು ಎಲೆಕ್ಟ್ರಲ್ ಬಾಂಡು ಅದು ನೇರವಾಗಿ ಕಳ್ಳ ದುಡ್ಡ ಕಳ್ಳ ಹಣವನ್ನು BJPಯ ಹುಂಡಿಗೆ ಹಾಕೊಳ್ತಕ್ಕಂಥ ಸಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು ಸಾವಿರಾರು ಕೋಟಿ. ED ಉಪಯೋಗಿಸ್ಕೊಂಡು ಪ್ರೈವೇಟ್ ಅಂದರೆ ಯಾವುದು ಸ್ವಾಯತ್ತತೆ ಇರಬೇಕಾಯಿತೋ ಆ ಸಂಸ್ಥೆಗಳನ್ನೆಲ್ಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೇಳೋ ಥರದಲ್ಲಿ ಮಾಡಿ ಅವ್ರಿಗೆ ಯಾರ್ಯಾರು ಸೆಡ್ ಹೊಡಿತಾರೋ ಅವರಿಗೆಲ್ಲ ED ಬಿಟ್ಟು ಚೂ ಬಿಟ್ಟು ಇಲ್ಲ ನಮ್ಮ ಪಕ್ಷಕ್ಕೆ ಸೇರಿ, ಇಲ್ಲದೆ ಹೋದ್ರೆ ED ಬಂದಿದೆ ನೀವು ದುಡ್ಡು ಮಾಡಿದ್ದೀರ ದುಡ್ಡನ್ನು ಇಷ್ಟು ಕೊಡಿ ಬಾಂಡ್ ತೊಗೊಳ್ಳಿ, ಬಾಂಡ್ ತೊಗೊಂಡು BJPಗೆ ಇಷ್ಟು ಕೊಡಿ, ಸಣ್ಣ ಸಣ್ಣ ಅಮೌಂಟ್ ಬೇರೆಯವ್ರಿಗೆ ಕೊಟ್ಕೊಳ್ಳಿ ನೀವು ಅಂತ ಹೇಳಿ 80% ಹಣವನ್ನು ಲೂಟಿ ಮಾಡಿದ್ದಾರೆ. ಇದೇ ಮನುಷ್ಯ ಏನು ಹೇಳಿದ್ರು ಅಂದರೆ ನೋಡಿ ಸುಮ್ಮನೆ ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟ್ ಟೈಮ್ ಪ್ರಧಾನಮಂತ್ರಿಗಳಾದಾಗ ಸ್ವಿಸ್ ಬ್ಯಾಂಕ್ ನಲ್ಲಿರೋದ್ರಿಂದ 3 ತಿಂಗಳೊಳಗಡೆ 15 ಲಕ್ಷ ರೂಪಾಯಿ ತರ ಪರ್ ಹೆಡ್ ತಂದು ಹಾಕ್ಬಿಡ್ತೀನಿ ಇವ್ರಿಗೆಲ್ಲ ಅಂತ. ಇದುವರೆಗೂ ಮಾಡೋಕ್ಕಾಗಿಲ್ವಲ್ಲ ಅವ್ರಿ, ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ. ಇವ್ರು ಏನು ಧಾರ್ಮಿಕ ಅಂತಾರೆ, ಭಾಳ ತರಾತುರಿಯಲ್ಲಿ ರಾಮ ಮಂದಿರವನ್ನು ಮಾಡಿರೋದು ಯಾಕೆ ಚುನಾವಣೆಗೋಸ್ಕರ, ಅದು ಪೂರ್ತಿನೇ ಆಗಿಲ್ಲ. ಆಮೇಲೆ ಅದು ಕರಿಬೇಕಾದಂಥ ಪ್ರೆಸಿಡೆಂಟ್ ಕರೀಲಿಲ್ಲ, ಇನ್ನಾರನ್ನೂ ಕರೀಲಿಲ್ಲ, ತಾನೇ ಏಕಮೇಯ ಧ್ವಜ ಅನ್ನತ್ರದ. ಅಂದರೆ ಇಲ್ಲಿ ಸರ್ವಾಧಿಕಾರದ ಹಿಟ್ಲರ್ ಧೋರಣೆಯ ಅಧಿಕಾರವನ್ನು ಮಾಡಿ ಅಜೆಂಡಾ ತಮ್ಮದೇನು ಅಂತಂದರೆ ಮನು ಸಂಸ್ಕೃತಿ ಅಥವಾ RSSನ ಅಜೆಂಡಾವನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಸಂವಿಧಾನವನ್ನು ಬದಲು ಮಾಡೋಕ್ಕೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಅದರಿಂದ ಕೇಜ್ರಿವಾಲ್ ಅವ್ರದ್ದು ಅರೆಸ್ಟ್ ಮಾಡಿದ್ದಾರೆ. ನಮ್ಮ 3-4 ಜನ ಮಂತ್ರಿಗಳು ಒಂದು ಸಾಕ್ಷಿ ಸಿಕ್ಕಿಲ್ಲ, ಒಂದು ನಯಾಪೈಸ ದುಡ್ಡು ಸಿಕ್ಕಿಲ್ಲ, ಆದರೂ ಕೂಡ ಅವ್ರನ್ನ ಯಾಕೆ ಬೇಲೆ ಕೊಡದೇ ಇರೋ ಥರ ಕಾಲ ಕಳೀತಾ ಇದ್ದಾರೆ, ಯೋಚನೆ ಮಾಡಬೇಕಾದ್ದು. ಆಮೇಲೆ 9 ಸಮನ್ಸ್ ಎಲ್ಲರೂ ಹೇಳ್ತಾರೆ ದೂರು, 9 ಸಮನ್ಸ್ ಯಾಕೆ ಹೋಗಲಿಲ್ಲ ಅಂತಂದರೆ ಸಮನ್ಸ್ನಲ್ಲಿ ಏನು ಹೇಳಿದ್ದ ಅಲ್ಲಂದರೆ ನೀವು ಬರಬೇಕು, ನಾವು ಕರಿತಾ ಇದ್ದೀವಿ ಎನ್ಕ್ವೈರಿಗೆ ಅಂದರೆ ಏನಕ್ಕೆ ಬರಬೇಕು? ಚೀಫ್ ಮಿನಿಸ್ಟರ್ ಆಗಿ ಬರಲ್ಲ, ಕನ್ವೀನರ್ ಆಫ್ ದಿ ಪಾರ್ಟಿ ಆಗಿ ಬರಲ್ಲ, ಒಬ್ಬ ಪ್ರಜೆಯಾಗಿ ಬರಲ್ಲ, ಅಪರಾಧಿಯಾಗಿ ಬರಲ್ಲ, ಸಾಕ್ಷಿಯಾಗಿ ಬರಲ್ಲ ಅಂತ ಕೇಳಿದ್ರೆ ಉತ್ತರನೇ ಕೊಡದೆ ಉದ್ದಟತನದಲ್ಲಿ ರಾತ್ರೋರಾತ್ರಿ ಈ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದಮೇಲೆ ಕಾದ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಇದು ಗಲಾಟೆ ಆಗ್ಬೋದು, ಹುಚ್ಚದ್ದು ಜನ ಜಾತ್ರೆ ಥರ ಹೋರಾಟ ಮಾಡ್ಬೋದು, ಅದನ್ನೆಲ್ಲವನ್ನು ಎಲೆಕ್ಷನ್ ಕಮಿಷನ್ ಹೆಂಗೂ ಕೂಡ ಕಟ್ಟಿಡಿಯುತ್ತದೆ. ಯಾಕೆಂತಂದರೆ ಇವಾಗ ಕೋಡ್ ಆಫ್ ಕಂಡಕ್ಟನ್ನು ನಾವು ಮಾಡೋಕ್ಕಾಗೋದಿಲ್ಲ, ಮತ್ತು ಎಲೆಕ್ಷನ್ ಕಮಿಷನ್ನು ಕೂಡ ಸುಪ್ರೀಂ ಕೋರ್ಟ್ ಜಡ್ಜಿದ್ದ ಜಾಗಕ್ಕೆ ಒಬ್ಬ ಮಂತ್ರಿಯನ್ನು ಆಯ್ಕೆ ಮಾಡಿಕೊಂಡು ಬಹುಮತ ಮಾಡಿಕೊಂಡು ಅದು ಅವ್ರು ಹೇಳೋಂಗೆ ಕೇಳೋಂಗೆ ಮಾಡ್ತಾ ಇದ್ದಾರೆ. ಸುಗ್ರೀವಾಜ್ಞೆ ತಂದು ನಮ್ಮ ಕೇಜ್ರಿವಾಲ್ ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದು ಕೂಡ ಎಲೆಕ್ಟೆಡ್ ಬಾಡಿನ ಮೊಟಕುಗೊಳಿಸಿ ನಾಮಿನೇಟೆಡ್ ಮೆಂಬರಿಗೆ ಪವರ್ ಕೊಡೋದು ಅಂತಂದರೆ ಇವೆಲ್ಲವೂ ತೋರಿಸ್ತಾ ಇರೋದು ಅವರು ಒಟ್ಟು BJPಯೇತರ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರು ಪ್ರಮುಖರನ್ನೆಲ್ಲ ಹತ್ತಿಕ್ಕೋದು, ತಾನು ಏಕ ಅಂದರೆ ಭಯದಲ್ಲಿ ವಾತಾವರಣದಲ್ಲಿ ಚುನಾವಣೆಯನ್ನು ಬಹುಮತದಿಂದ ಗೆಲ್ಲಬೇಕು. ಚಂಡೀಗಢ ಮೇಯರ್ ಚುನಾವಣೆ ಫಲಿತಾಂಶದಲ್ಲಿ ಗೋಲ್ಮೇಲೆ ನಡೀತು, ನಂತರ ಈಗ ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನು ಜಮಾ ಮಾಡಿ ಏನು ಮುಟ್ಟುಗಳು ಹಾಕೊಂಡ್ರೆ ಪ್ರಕ್ರಿಯೆ ನಡೆದಿದೆ, ಎರಡೂ ಕೂಡ ಏನು ಕೂತಿದೆ. ಹಾಗಾದ್ರೆ ಜಮಾ ಮಾಡಿದ್ರಲ್ಲ ತಡೆ ಹಿಡಿದ್ರಲ್ಲ, ಇವರು ಹಣ ಬಂತಲ್ಲ ಇವ್ರಿಗೂ ಬಾಂಡ್ದು, ಅದನ್ನು ಅವ್ರು ತಡೆ ಹಿಡಿಬೇಕಾಯ್ತಲ್ವ? ಸಣ್ಣ ಸಣ್ಣದು ತಡಿಬೇಕು, ಯಾರಿಗೆ ಬೇಕೋ ಅದನ್ನು ಮಾತ್ರ ಮಾಡ್ಕೊಂಡು ಅವ್ರದ್ದು ಹಂಗಾರೆ ನ್ಯಾಯನ ಈ ಕದ್ದಿರೋ ಹಣ ಅವ್ರದ್ದು ನ್ಯಾಯನ ಎದುರಿಸಿ ಬೆದರಿಸಿ ತಗೊಂಡಿದಾರಲ್ಲ ಅಣ್ಣ. ಪಾಪ BJP ಅವ್ರಿಗೂ ಕಾಂಗ್ರೆಸ್ನವರು ಚುನಾವಣೆಯನ್ನು ನೆಟ್ಟಿಗೆ ಮಾಡಲೇಬಾರ್ದು, ಯಾರೂ ನೆಟ್ಟಿಗೆ ಮಾಡಬಾರ್ದು, ಬರೀ ನಾವೇ ದುಡ್ಡು ಖರ್ಚು ಮಾಡ್ಕೊಂಡು ಚುನಾವಣೆ ಗೆಲ್ಲಬೇಕು. ಚಂಡೀಗಢದ್ದು ಕಣ್ಣೆದ್ರಿಗೆ ಕಾಣಂಗೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಮಾನ ಮರ್ಯಾದೆ ಗೌರವ ಇರಬೇಕಾಗಿತ್ತು. ಮೇಯರ್ಗೆ 8 ಓಟುಗಳು ಹಾಕ್ಕೊಂಡು ಗೆದ್ದಿರ್ತಕ್ಕಂಥ ಜಾಗದಲ್ಲಿ ಅದನ್ನು ಇನ್ವ್ಯಾಲಿಡ್ ಮಾಡಿಸಿ ದೂರವಾಣಿ ಮುಖೇನ ಮಾತಾಡಿ CCTVಯಿಂದ ಬಂದಿದೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಇನ್ವ್ಯಾಲಿಡ್ ಮಾಡಿಸಿ ಅಧಿಕಾರಕ್ಕೆ ಬಂದು 3 ಜನನ ಪಕ್ಷಾಂತರನೂ ಮಾಡಿಸಿದ್ರು, ಕೊನೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು. ಅಂದರೆ ಪ್ರತಿಯೊಂದಕ್ಕೂ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಮರ್ಯಾದೆ ಇಲ್ಲದೆ ಇರತಕ್ಕಂಥ ಈ ಪಾರ್ಟಿನ ನಾವೇನು ಅನ್ಬೇಕಾಗಿದೆ? ಆ ಜನಜಾಗೃತಿ ಕಾಂಕ್ರಾಂತಿ ಆಗಲೇಬೇಕಾಗಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.